ನಮ್ಮ ನಾಯಕರಾದಂಥ ಹಿರಿಯರಾದಂಥ ತಮ್ಮಣ್ಣವ್ರ ಬಗ್ಗೆ, ಹಾಗೆ ನಮ್ಮ ಶ್ರೀರಂಗಪಟ್ಟಣದ ಮಾಜಿ ಶಾಸಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ಬಗ್ಗೆ, ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡುವಂತಹ ಮಾತುಗಳನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮೂರನೇ ದರ್ಜೆಯ ಮನುಷ್ಯರು ಮಾತಾಡೋ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ನಿಮ್ಮ ಅದು ವಿಡಿಯೋ ಕ್ಲಿಪ್ಗಳಲ್ಲಿ ನಾನು ನೋಡಿದ್ದೇನೆ. ದಯಮಾಡಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ಜಿಲ್ಲೆಯಲ್ಲಿ ಮಂಡ್ಯ ಅಂದರೆ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತಿರುಗ್ನೋಡುವಂಥ ಪ್ರತೀತಿಯನ್ನು ಭಾಳ ಹಿರಿಯರು ಹುಟ್ಟಾಕ ಬಂದಿದ್ದಾರೆ. ನಮ್ಮ ಕೈಯಲ್ಲಿ ಅಷ್ಟು ದೂರ ಸಾಗಲಿಕ್ಕೆ ಸಾಧ್ಯ ಆಗದೆ ಇದ್ದರು ಅವರು ಸಾಗಿರ್ತಕ್ಕಂಥ ದಾರಿನಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಂಡು ನಡಿಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇದೇ ಅವ್ರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ನವ್ರಿಗೆ ಇಂಥ ದುಸ್ಥಿತಿ ಬಂದು ನಿಮ್ಮನ್ನು ಕರ್ಕೊಂಡು ನಿಲ್ಲಿಸಿ ಶಾಸಕರು ಮಾಡಿದ್ದಾರೆ. ತಮ್ಮಣ್ಣವರ ತಾತ ಅದರ ಕಾಲದಿಂದ ನೂರಾರು ಎಕರೆಯ ಜಮೀನ್ದಾರರಾಗಿ ಅಂದಿನ ಕಾಲದಲ್ಲಿ ಕಷ್ಟಕ್ಕೆ ಸಿಕ್ಕಂಡಂಥ ಕುಟುಂಬಗಳಿಗೆ ಆರ್ಥಿಕವಾಗಿ ಆ ಭಾಗದಲ್ಲಿ ಅವರ ತಾತನ ಕಾಲದಿಂದ ಜವಾಬ್ದಾರಿ ನಿರ್ವಹಿಸ್ಕೊಂಡಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಕುಟುಂಬ. ಕೆ ನಾಗೇಗೌಡರಂತ ಒಬ್ಬ ಮಹಾನ್ ನಾಯಕನ ಮೇಲೆ ಚುನಾವಣೆ ನಡೆದು ಗೆಲ್ತಾರೆ ಅಂದ್ರೆ ಅವಶಕ್ತಿ ಏನು ಅಂತಕ್ಕಂಥದ್ದನ್ನ ಜಿಲ್ಲೆಯ ಜನ ಅರ್ಥ ಮಾಡ್ತಿದ್ದಾರೆ. ಆದರೆ ಮದ್ದೂರಿನ ಶಾಸಕರು ಉದಯ ಅವರು ಮಾತಾಡಿರ್ತಕ್ಕಂಥದ್ದು ಜಿಲ್ಲೆಯ ಗೌರವಿತ ಎಲ್ಲ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಷ್ಟು ಮಟ್ಟಿಗೆ ಅವರು ನಾಲ್ಗೆಯಿಂದ ಅರಿತುಕೊಂಡಿದ್ದಾರೆ. ಶ್ರೀರಂಗಪಟ್ಟಣದ ನಮ್ಮ ಮಾಜಿ ಶಾಸಕರು ಯುವ ನಾಯಕರಾದಂಥ ರವೀಂದ್ರ ಶ್ರೀಕಂಠೆ ಅವರ ತಾತ ಚುಂಚೇಗೌಡರು ಅವರು ಧರ್ಮ ಕಾರ್ಯಗಳನ್ನು ಬಹಳ ವರ್ಷಗಳ ಹಿಂದೆಯಿಂದ ಮಾಡ್ತಾ ಬರ್ತಿರ್ತಕ್ಕಂಥದ್ದನ್ನು ಮೆಚ್ಚಿ ಅವತ್ತಿನ ಮಹಾರಾಜರೇ ಅವ್ರ ಮನೆಗೆ ಬಂದು ಅವರನ್ನ ಅಭಿನಂದಿಸಿ ಅವ್ರ ಮನೆಯಲ್ಲಿ ಹೆಚ್ಚು ಊಟ ಮಾಡುವಾಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಾಣ್ತೇವೆ. ಇವತ್ತು ಎಷ್ಟು ಮಟ್ಟಿಗೆ ಇವರು ಅಕ್ಕ ತಂಗಿಯರ ಜೊತೆಯಲ್ಲಿ ಜನ್ಮ ತಾಳಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸ್ಕೊಂಡಿದ್ದೀನಿ. ಮದ್ದೂರು ಶಾಸಕರು ಏನಾಗಬೇಕು, ನಾವು ರಾಜಕಾರಣ ಮಾಡ್ತೀವಿ ಅಂತೇಳಿ ಹೆಂಡತಿ ಮಕ್ಕಳು ತಂದು ಬೀದಿ ನಿಲ್ಸೋಕ್ಕಾಗುತ್ತಾ? ಮಾತಾಡುವಂಥ ಮಾತಕ್ಕೆ ಅಟ್ಲೀಸ್ಟ್ ಕೊನೆಗೆ ಒಂದು ಏನಾದರೂ ಎಳ್ಳಷ್ಟು ಕಿಂಚಿತ್ತ ಒಂದು ನಿಯತ್ತರ ಮಾತಾಡ್ಬೇಕಲ್ಲ. ಎಷ್ಟು ಕೀಳು ಮಟ್ಟದಲ್ಲಿ ಗಂಡಸ್ತನದ ಮಾತನ್ನು ಮಾತಾಡದಂಥ ಪುಣ್ಯಾತ್ಮ ನೀನೆ, ಅದಕ್ಕೆ ನೀನು ಎಲ್ಲೂ ಹೋಲ್ಸ್ ಮಾತಾಡ್ತೀಯ? ದಯಮಾಡಿ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರಿಗೆ ಹೇಳ್ತೇನೆ, ಮುಂದೆ ಅವರು ಅದ್ಭಸ್ತರು ಇಡದೇ ಇದ್ರೆ ಈ ಜಿಲ್ಲೆಯಲ್ಲಿ ಆಗುವಂತಹ ಅನಾಹುತಕ್ಕೆ ನೇರವಾಗಿ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹೊಣೆ ಹಾಕ್ಬೇಕಾಗುತ್ತೆ. ಇದು ಗೌರವ ತರ್ತಕ್ಕಂಥದ್ದಲ್ಲ. ಇನ್ನು ಮುಂದೆ ಇವತ್ತು ಅವ್ರು ಆಡಿರುವಂತ ಮಾತು ನಾವೇ ಒಂದು ರೀತಿ ದಿಗ್ಭ್ರಮೆ ಆಗ್ಬೇಕು. ಅಷ್ಟು ಕೆಳಮಟ್ಟದಲ್ಲಿ ಮಾತಾಡಿರ್ತಕ್ಕಂಥ ಮಾತು ನಾನಿವತ್ತು ನಮ್ಮ ಹಿರಿಯ ನಾಯಕರಾದಂಥ ಜಿ ತಮ್ಮಣ್ಣವ್ರಿಗೂ ನಾನು ವಿನಂತಿ ಮಾಡ್ತೇನೆ, ರವೀಂದ್ರ ಶ್ರೀಕಂಠೆಯವ್ರಿಗೂ ವಿನಂತಿ ಮಾಡ್ತೇನೆ. ಇವತ್ತು ಸೂರ್ಯನ ನೋಡಿ ಮುಗುಳಿದ್ರೆ ನಮ್ಮ ಹಬ್ಬಕ್ಕೆ ಬಿಡುತ್ತೆ.
ಇವತ್ತು ಅಂತ ಹೀನಾಯ ಸ್ಥಿತಿನಲ್ಲಿ ಇವತ್ತು ಕ್ಷೇತ್ರದ ಶಾಸಕರು ಇದ್ದಾರೆ. ಇದಕ್ಕೆ ಯಾವತ್ತೂ ಕಿವಿಗೊಡಬಾರ್ದು, ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಮುಂದೆ ಇದೇ ನಡವಳಿಕೆ ಮುಂದುವರಿಸಿದ್ರೆ ನೀವೆಲ್ಲ ಬೀದಿ ಬರೋದು, ನಾವು ನಿಂತು ಇವ್ರಿಗೇನು ಬುದ್ಧಿ ಹೇಳ್ಬೇಕು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತಾ